ಕೋರುಡಿ ಸಿಎಂ ಹುದ್ದೆ ಸೃಷ್ಟಿಸೋದಕ್ಕೆ ಕೆಎನ್ ರಾಜಣ್ಣ ಅವರ ಒತ್ತಾಯಕ್ಕೆ ಸಂಬಂಧಪಟ್ಟಂತೆ ಸಚಿವರ ಹೇಳಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಡಿಸಿಎಂ ಕೂಗು ಹೆಚ್ಚಾಗ್ತಾ ಇದ್ದಂತೆ ಕೈ ಹೈಕಮಾಂಡ್ ಅಲರ್ಟ್ ಆಗಿಬಿಟ್ಟಿದೆ. ಸಚಿವರು ಶಾಸಕರ ಕೂಗು ಗಂಭೀರವಾಗಿ ಪರಿಗಣಿಸಿದೆ ಹೈಕಮಾಂಡ್. ಯಾರೆಲ್ಲ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಇವರು ವರದಿಯನ್ನ ಪಡಿತಾ ಇದ್ದಾರೆ. ಈ ಬೆಳವಣಿಗೆಗಳನ್ನ ಏನೇನ್ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ತರಿಸಿಕೊಳ್ತಾ ಇದೆ ಹೈಕಮಾಂಡ್. ತಮಗೂ ಡಿಸಿಎಂ ಸ್ಥಾನ ನೀಡುವಂತೆ ಸಚಿವರು ಈಗಾಗಲೇ ಒತ್ತಾಯಿಸ್ತಾ ಇದ್ದಾರೆ. ತಮ್ಮ ಸಮುದಾಯಕ್ಕೂ ಕೂಡ ಡಿಸಿಎಂ ಸ್ಥಾನವನ್ನ ನೀಡಬೇಕು ಅನ್ನುವಂತಹ ಕೂಗು ಜೋರಾಗಿದೆ. ಸಚಿವರ ಹೇಳಿಕೆಯನ್ನ ಹೈಕಮಾಂಡ್ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸೋ ಇದೊಂದೇ ಕಾರಣಕ್ಕೆ ಬಿಕ್ಕಟ್ಟು ಎದುರಾಗಬಾರದು, ಒಡಕು ಎದುರಾಗಬಾರದು ಅನ್ನುವಂತಹ ಉದ್ದೇಶ ಹೈಕಮಾಂಡ್ ನಾಯಕರದ್ದಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ನ್ಯೂಸ್ ಫಸ್ಟ್ನ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಅದು ಮೂರು ಡಿಸಿಎಂ ಸೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಆ ಹೇಳಿಕೆ. ಸೊ ಈಗ ಬೇರೆ ಬೇರೆ ನಾಯಕರು ಕೂಡ ತಾವು ಡಿಸಿಎಂ ಆಗಬೇಕು, ತಮಗೂ ಕೂಡ ತಮ್ಮ ಸಮುದಾಯವನ್ನು ಕೂಡ ಪರಿಗಣಿಸಬೇಕು ಅನ್ನುವಂತಹ ಕೂಗು ಜೋರಾಗಿದೆ. ಈ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ. ಸೊ ಏನೇನು ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಹಾಗಾದರೆ? ಸಭಾ ಬಹಳ ಮುಖ್ಯವಾಗಿರುವಂತದ್ದು ಕೂಡ, ಯಾಕಂತಂದ್ರೆ ಡಿಸಿಎಂ ಹುದ್ದೆ ಸೃಷ್ಟಿಗೆ ಸಂಬಂಧಪಟ್ಟಂಗೆ ಸಚಿವರ ಹೇಳಿಕೆಯನ್ನು ಏನ್ ನೀಡಿದ್ದಾರೆ ಆ ವಿಚಾರವಾಗಿ ಹೈಕಮಾಂಡ್ ಫುಲ್ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ರಾಜ್ಯದಲ್ಲಿ ಯಾವೆಲ್ಲ ಸಚಿವರು ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾವ್ರೆ ಡಿಸಿಎಂ ಸೃಷ್ಟಿಗೆ ಸಂಬಂಧಪಟ್ಟಂಗೆ, ಸೊ ಏನೆಲ್ಲ ಮಾತಾಡ್ತಾ ಇದ್ದಾರೆ, ಕಳೆದ ಒಂದು ವಾರದಿಂದ ಯಾವ ರೀತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ, ಸರ್ಕಾರ ಮತ್ತೆ ಪಕ್ಷಕ್ಕೆ ಇದರಿಂದ ಯಾವ ರೀತಿ ಮುಜುಗರ ಆಗ್ತಿದೆ, ಯಾವ ರೀತಿ ಶೀತಲ ಸಮರಕ್ಕೆ ಕಾರಣ ಆಗ್ತಿದೆ, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ವರದಿಯನ್ನ ಕೂಡ ರಾಜ್ಯದಿಂದ ತರಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿದೆ. ಒಂದು ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಎಐಸಿಸಿ ನಾಯಕರು ಮುಖ್ಯವಾಗಿ ಈ ರೀತಿಯ ಒಂದು ಹೇಳಿಕೆಗಳ ಅಗತ್ಯ ಇದೆಯಾ ಈಗಿನ ಸಂದರ್ಭದಲ್ಲಿ ಅನ್ನುವಂಥದ್ದು ಕೂಡ ಈಗ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದಂತೆ ಕಾಣಿಸುತ್ತೆ. ಹಾಗಾಗಿ ರಾಜ್ಯದಲ್ಲಿ ಅಂದ್ರೆ ಕೆಎನ್ ರಾಜಣ್ಣವರು ಹೇಳಿದಂತಹ ಅಂದ್ರೆ ನ್ಯೂಸ್ ಫಸ್ಟ್ಗೆ ಮೊದಲ ಬಾರಿಗೆ ಏನು ರಿಯಾಕ್ಟ್ ಮಾಡಿದ್ರು, ನೀವು ಎಕ್ಸ್ಕ್ಲೂಸಿವ್ ಆಗಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅದು ಸಹಜವಾಗಿ ಕೂಡ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದ್ದು. ಅದಾದ ನಂತರ ಪರಮೇಶ್ವರ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಶಿವರಾಜ್ ತಂಗಡೆಗೆ ಆಗಿರ್ಬೋದು, ಹಲವು ಸಚಿವರು ಮತ್ತೆ ಶಾಸಕರು ಕೂಡ ರಾಜಣ್ಣವರ ಮಾತಿಗೆ ಧ್ವನಿಗೂಡಿಸತಕ್ಕಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಈ ಒಂದು ಹೇಳಿಕೆಗಳನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಹೈಕಮಾಂಡ್ ಈ ಒಂದು ವಿಚಾರವಾಗಿ ಸಂಪೂರ್ಣವಾಗಿ ರಾಜ್ಯದಿಂದ ಯಾರೆಲ್ಲ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಈಗ ತನಗೆ ತರಿಸಿಕೊಂಡಿರುವಂತದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದೆ ಹೈಕಮಾಂಡ್ ನಾಯಕರು ನಿಜಕ್ಕೂ ಅವ್ರು ಯಾರೆಲ್ಲ ಹೇಳಿಕೆಗಳಿಗೆ ಕಡಿವಾಣ ಹಾಕುತ್ತೋ ಅಥವಾ ಬೇರೆ ಯಾವ ರೀತಿಯ ಸಂದೇಶವನ್ನು ನೀಡುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗಾಗಲೇ ಕೂಡ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿಸಿಎಂ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಬಹುಶಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರವಾಗಿ ಎಐಸಿಸಿ ನಾಯಕರ ಗಮನಕ್ಕೆ ತರುವಂಥದ್ದು, ದೂರು ನೀಡುವಂತ ಒಂದು ಸಾಧ್ಯತೆ ಇದೆಯಾ ಅನ್ನುವಂಥ ಕುತೂಹಲ ಕೂಡ ಸದ್ಯಕ್ಕೆ ಮೂಡಿಸಿದೆ. ನಿನ್ನೆಯಷ್ಟೇ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರವಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಇದನ್ನ ದೂರನ ಏನಾದರೂ ಕೊಡ್ತಾರಾ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಸಭಾ. ರೈಟ್ ಹರೀಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್.